ಸಬ್ಸ್ಕ್ರೈಬ್ಲ್ ಬಟನ್ ಫಾರ್ ಲೇಟೆಸ್ಟ್ ಎಜುಕೇಷನಲ್ ವೀಡಿಯೋಸ್ ಎಲ್ಲರಿಗೂ ನಮಸ್ಕಾರ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ನಾನು ಡಾಕ್ಟರ್ ಆರ್ ವಿ ಚಿಟ್ಗುಪ್ಪಿ ಕೆ ಎಸ್ ಮತ್ತು ಐ ಸ್ಟಡಿ ಸರ್ಕಲ್ನಲ್ಲಿ ಇತಿಹಾಸ ವಿಷಯವನ್ನು ಬೋಧಿಸ್ತಾ ಇದ್ದೀನಿ ವಿಷಯವನ್ನು ಪ್ರಾರಂಭ ಮಾಡೋಕ್ಕಿಂತ ಪೂರ್ವದಲ್ಲಿ ವಿದ್ಯಾರ್ಥಿಗಳೇ ತಮ್ಮಲ್ಲಿ ಒಂದು ಸಿಹಿ ಸುದ್ದಿಯನ್ನು ಹಂಚಿಕೊಳ್ತಾ ಇದ್ದೀನಿ ಅದು ಕೇವಲ ಐದು ತಿಂಗಳದ ಅವಧಿಯಲ್ಲಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಒಂದು ಜನಪ್ರಿಯ ಚಾನಲ್ ಆಗಿದೆ ಅದು ಅಲ್ಲದೆ ಒಂದು ಲಕ್ಷ ಸಬ್ಸ್ಕ್ರೈಬರ್ಸ್ ಕೂಡ ಅದಾಗಿದ್ದಾರೆ ಇದೆಲ್ಲ ನಿಮ್ಮ ಸಹಕಾರ ನಿಮ್ಮ ಬೆಂಬಲ ನಿಮ್ಮ ಪ್ರೋತ್ಸಾಹ ಇದೇ ರೀತಿಯಾಗಿ ಆ ಸಹಕಾರ ಬೆಂಬಲ ಮತ್ತು ಪ್ರೋತ್ಸಾಹ ಇರಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಅದಕ್ಕೆ ನೀವು ಸಬ್ಸ್ಕ್ರೈಬ್ ಆಗಿ ಅದಕ್ಕೆ ಮೊಟ್ಟ ಮೊದಲ ಬಾರಿಗೆ ಇಲ್ಲೇ ಕ್ಲಾಸಿಕ್ ಸಂಸ್ಥೆಗಳ ಪರವಾಗಿ ನಿರ್ದೇಶಕರ ಪರವಾಗಿ ಲಕ್ಷ್ಮಣ್ ಉಪಾರವರ ಪರವಾಗಿ ಮತ್ತು ನನ್ನ ವೈಯಕ್ತಿಕ ಪರವಾಗಿ ತಮಗೆಲ್ಲ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ ಬನ್ನಿ ನಮ್ಮ ಇತಿಹಾಸ ವಿಷಯಕ್ಕೆ ಬರೋಣ ಹಿಂದೆ ನನ್ನ ವಿಡಿಯೋಗಳಲ್ಲಿ ಭಾರತಕ್ಕೆ ಭೇಟಿ ನೀಡಿದಂಥ ವಿದೇಶಿ ಪ್ರವಾಸಿಗರ ಬಗ್ಗೆ ನಾನು ವಿಷಯ ಪ್ರಾರಂಭ ಮಾಡಿದ್ದೆ ಪ್ರಾಚೀನ ಕಾಲದಲ್ಲಿ ಯಾರು ಬಂದಿದ್ದರು ಮಧ್ಯಕಾಲದಲ್ಲಿ ಯಾರು ಬಂದಿದ್ದರು ಹಾಗೆ ಮುಂದೆ ಈಗ ಆಧುನಿಕ ಕಾಲದಲ್ಲಿ ಬರುವಂಥ ಪ್ರವಾಸಿಗರು ಯಾರಾಗಿದ್ದಾರೆ ಮತ್ತು ಅವರ ಬರಹಗಳು ನಮ್ಮ ಇತಿಹಾಸದ ಅಧ್ಯಯನಕ್ಕೆ ಎಷ್ಟು ಮಹತ್ವ ಇದೆ ಅದನ್ನು ತಿಳಿದುಕೊಳ್ಳೋಣ ಇದು ಮೂರನೇ ಹಾಗೂ ಕೊನೆ ಭಾಗವಾಗಿದೆ ಮುಖ್ಯವಾಗಿ ಇದು ನಿಮಗೆ ಅದರಲ್ಲೂ ಕೆ ಪಿ ಸಿ ಮೀನ್ಸ್ ವಿದ್ಯಾರ್ಥಿಗಳು ಮೊಘಲಕ್ಕೆ ಮೊಘಲ ಆಸ್ಥಾನಕ್ಕೆ ಭೇಟಿ ನೀಡಿದಂಥ ವಿದೇಶಿ ಪ್ರವಾಸಿಗರು ಅವರ ಬಗ್ಗೆ ಪ್ರಶ್ನೆ ಕೇಳಬಹುದು ಅದಕ್ಕೆ ವಿಶೇಷವಾಗಿ ಇದು ಮೊಘಲ ಆಸ್ಥಾನಕ್ಕೆ ಸಂಬಂಧಪಟ್ಟಂಥ ಇಲ್ಲೇ ಬರುವಂಥ ವಿದೇಶಿಕರು ಮತ್ತು ಅವರ ಬರಹಗಳ ಬಗ್ಗೆ ನಾನು ಚರ್ಚೆ ಮಾಡಿದ್ದೇನೆ ಹಾಗೆ ಆಧುನಿಕ ಕಾಲದಲ್ಲಿ ಬರುವಂಥ ಈ ಒಂದು ಬರಹಗಾರರಾಗಿದ್ದಾರೆ ಇದು ಇಲ್ಲೇ ಕೊನೆ ಭಾಗವಾಗಿದೆ ಭಾರತಕ್ಕೆ ಭೇಟಿ ನೀಡಿದಂಥ ವಿದೇಶಿಯರು ಮೂರನೇ ಭಾಗವಾಗಿದೆ ಹಾಗಾದರೆ ಯಾರ್ಯಾರು ಆಗಮಿಸಿದರು ಆ ವಿಷಯವನ್ನು ಇಲ್ಲೇ ತಿಳಿದುಕೊಳ್ಳೋಣ ಮೊದಲಿಗೆ ನಾವು ನೋಡ್ತೀವಿ ಮೊಘಲರ ಆಳಿಕೆ ಪ್ರಾರಂಭ ಆಗೋದು ನೂರ ಇಪ್ಪತ್ತಾರರಿಂದ ಹದಿನೇಳುನೂರ ಏಳರವರೆಗೂ ಇದು ಮೊದಲನೇ ಹಂತವಾಗಿತ್ತು ಆ ನಂತರ ಹದಿನೇಳುನೂರ ಏಳರಿಂದ ಅದು ಇಲ್ಲೇ ಮುಂದಿನ ಭಾಗವಾಗಿದೆ ದೇ ಆರ್ ಕಾಲ್ಡ್ ಆ್ಯಸ್ ಲೇಟರ್ ಮೊಘಲ್ಸ್ ಹದಿನೇಳುನೂರ ಏಳರಿಂದ ಹದಿನೆಂಟುನೂರ ಐವತ್ತೆಂಟು ಅದು ಎರಡನೇ ಭಾಗವಾಗಿದೆ ಈ ಅವಧಿಯಲ್ಲಿ ಹದಿನೈದುನೂರ ಇಪ್ಪತ್ತ ಆರರಿಂದ ಹಿಡ್ಕೊಂಡು ಹದಿನೇಳುನೂರ ಏಳರ ಅವಧಿ ಇದನ್ನು ಸಾಮಾನ್ಯವಾಗಿ ಸಾಮ್ರಾಜ್ಯ ಯುಗ ಅಂತ ಹೇಳ್ತಾರೆ ಈ ಅವಧಿಯಲ್ಲಿ ಆರು ಮೊಘಲ ಚಕ್ರವರ್ತಿಗಳಾಗಿದ್ದಾರೆ ಸಿಕ್ಸ್ ಮೊಘಲ್ ಎಂಪ್ರರ್ಸ್ ಹ್ಯಾವ್ ರೂಲ್ಡ್ ಡ್ಯೂರಿಂಗ್ ದಿಸ್ ಪೀರಿಯಡ್ ಹಾಗಾದರೆ ಇವರ ಕಾಲದಲ್ಲಿ ಮೊಘಲ ಆಸ್ಥಾನಕ್ಕೆ ಭೇಟಿ ನೀಡಿದಂಥ ವಿದೇಶಿಯರು ಯಾರಾಗಿದ್ದಾರೆ ಹೂ ಆರ್ ದ ಫಾರಿನರ್ಸ್ ಹೂ ಹ್ಯಾವ್ ವಿಸಿಟೆಡ್ ದ ಮೊಘಲ್ ಕೋರ್ಟ್ ಡ್ಯೂರಿಂಗ್ ದ ಇಂಪೀರಿಯಲ್ ಪಿರಿಯಡ್ ಬಿಟ್ವೀನ್ ಫಿಫ್ಟೀನ್ ಟ್ವೆಂಟಿ ಸಿಕ್ಸ್ ಟು ಸೆವೆಂಟೀನ್ ನಾಟ್ ಸೆವೆನ್ ಅದರಲ್ಲಿ ನಾವು ನೋಡ್ತೀವಿ ಮೊದಲಿಗೆ ಹದಿನೈದು ನೂರ ಎಂಬತ್ತರಲ್ಲಿ ಭೇಟಿ ಕೊಟ್ಟಂಥ ಇಲೆ ಫಾದರ್ ಮಾನ್ಸಿಟ್ರೈಟ್ ಮಾನ್ಸಿಟ್ರೇಟ್ ಇವರು ಪೋರ್ತುಗಲದ ಕ್ರೈಸ್ತ ಪ್ರಚಾರಕರಾಗಿದ್ದರು ಹಿ ವಾಸ್ ಎ ಕ್ರಿಶ್ಚಿಯನ್ ಮಿಷನರಿ ಫ್ರಮ್ ಪೋರ್ಚುಗಲ್ ಮೊದಲಿಗೆ ಅವರು ಗೋವಾದಲ್ಲಿ ವಾಸವಾಗಿದ್ದರು ಹಿ ವಾಸ್ ಇನ್ ಗೋವಾ ಲೇಟರ್ ಹಿ ಕೇಮ್ ಟು ವಾಟ್ಸ್ ಹಿಯರ್ ದ ಮೊಘಲ್ ಕೋರ್ಟ್ ಮುಂದೆ ಅವರು ಮೊಘಲ ಆಸ್ಥಾನಕ್ಕೆ ಈ ಒಂದು ಭೇಟಿಯನ್ನು ನೀಡಿದ್ದು ಮೊದಲಿಗೆ ಅವರು ವಾಸವಾಗಿದ್ದು ಅಲ್ಲೇ ಗೋವಾದಲ್ಲಿ ದೇ ಹಿ ಹ್ಯಾಡ್ ಸೆಟಲ್ಡ್ ಇನ್ ಗೋವಾ ಆ್ಯಂಡ್ ಹಿ ವೆಂಟ್ ಟು ಮೊಘಲ್ ಕೋರ್ಟ್ ಆನ್ ದ ಇನ್ವಿಟೇಷನ್ ಬೈ ಜಲಾಲುದ್ದೀನ್ ಮೊಹಮ್ಮದ್ ಅಕ್ಬರ್ ಜಲಾಲುದ್ದೀನ್ ಮೊಹಮ್ಮದ್ ಅಕ್ಬರ್ ಇವರಿಗೆ ಆಮಂತ್ರಣ ಕೊಟ್ಟದ್ದು ಮತ್ತು ಅವರ ಅಲ್ಲಿ ಮೊಘಲ ಆಸ್ಥಾನಕ್ಕೆ ಭೇಟಿ ಕೊಟ್ಟದ್ದು ಉದ್ದೇಶ ಏನಿತ್ತಂದರೆ ಈಗಾಗಲೇ ನಿಮಗೆ ಗೊತ್ತಿದೆ ಈ ಸಮಯದಲ್ಲಿ ಜಲಾಲುದ್ದೀನ್ ಮೊಹಮ್ಮದ್ ಅಕ್ಬರ್ ಒಂದು ಹೊಸ ಧರ್ಮ ಸ್ಥಾಪನೆ ಮಾಡುವಂಥ ಒಂದು ಇಲ್ಲೇ ವಿಚಾರವನ್ನು ಇಟ್ಕೊಂಡಿದ್ದನು ಅದಕ್ಕಾಗಿ ಕೆಲವು ಸಿದ್ಧತೆಗಳನ್ನು ಪ್ರಾರಂಭ ಮಾಡಿದ್ದನು ನೂರ ಎಪ್ಪತ್ತೈದರಲ್ಲಿ ಫತೇಫುರ್ ಸಿಕ್ರಿಯಲ್ಲಿ ಇಬಾದತ್ ಖಾನವನ್ನು ಸ್ಥಾಪನೆ ಮಾಡಿ ಧರ್ಮಸಭೆಗಳನ್ನು ನಡೆಸಿ ಧರ್ಮದ ಬಗ್ಗೆ ಚರ್ಚೆ ಈ ಒಂದು ಪ್ರಾರಂಭ ಮಾಡಿದ್ದನು ಈ ಧರ್ಮಸಭೆಗೆ ಈ ಕ್ರೈಸ್ತ ಪ್ರಚಾರಕರನ್ನು ಆಮಂತ್ರಿಸಿತ್ತು ಹಿ ಇನ್ವೈಟೆಡ್ ದೀಸ್ ಕ್ರಿಶ್ಚಿಯನ್ ಮಿಷನರಿ ಹಿಯರ್ ಟು ಕಮ್ ಟು ಪಾರ್ಟಿಸಿಪೇಟ್ ಇನ್ ದ ರಿಲಿಜಿಯಸ್ ಅಸೆಂಬ್ಲೀಸ್ ಆ್ಯಟ್ ಹಿಯರ್ ಇಬಾದತ್ ಖಾನಾ ಇನ್ ಫತೇಫುರ್ ಸಿಕ್ಕ್ರಿ ಯಾಕಂದರೆ ಅವನ ಒಂದು ಹೊಸ ಧರ್ಮದ ವಿಚಾರವಾಗಿತ್ತು ಅದಕ್ಕೆ ಇವರನ್ನು ಆಮಂತ್ರಿಸಿದ್ದು ಹಿ ಇನ್ವೈಟೆಡ್ ದೆಮ್ ಅದರಲ್ಲಿ ಅಕ್ಬರ್ನ ಇಬಾದತ್ ಖಾನಕ್ಕೆ ಭೇಟಿ ನೀಡಿದಂಥ ಮೊದಲನೇ ಕ್ರೈಸ್ತ ಪ್ರಚಾರಕರಾಗಿದ್ದರು ಇಲ್ಲಿ ಫಾದರ್ ಮಾನ್ಸೆಟ್ರೇಟ್ ಅವರು ತಮ್ಮ ದಾಖಲೆಯಲ್ಲಿ ಇಬಾದತ್ ಖಾನಾದಲ್ಲಿ ಏನು ನಡೆಯಿತು ಅದರ ಬಗ್ಗೆ ಒಂದು ದಾಖಲೆ ಕೊಟ್ಟಿದ್ದಾರೆ ಹಿ ಹ್ಯಾಸ್ ರಿಟರ್ನ್ ವಾಟ್ ಹ್ಯಾಸ್ ಹ್ಯಾಪಂಡ್ ಇನ್ ಇಬಾದತ್ ಖಾನ ಯಾವ ರೀತಿಯಾಗಿ ಚರ್ಚೆ ನಡೀತಾ ಇದೆ ಹೌ ದ ಮೇನ್ಲಿ ದ ಡಿಸ್ಕಷನ್ಸ್ ವ್ಯರ್ ಹೆಲ್ಡ್ ಇದರ ಬಗ್ಗೆ ಎಲ್ಲ ಮಾಹಿತಿಯನ್ನು ನಾವು ನೋಡ್ತೀವಿ ಅಲ್ಲೇ ಮಾನ್ಸೆಟ್ರೇಟ್ ಅವರ ದಾಖಲೆಯಲ್ಲಿದೆ ಇದಲ್ಲದೆ ನಂತರ ಬಂದಂಥ ಇನ್ನೊಬ್ಬ ಕ್ರೈಸ್ತ ಪ್ರಚಾರಕ ಅಂದರೆ ಡೇನಿಯಲ್ ಬಾರ್ಥೋಲಿ ಅವರಾಗಿದ್ದರು ಡೇನಿಯಲ್ ಅವರು ಕೂಡ ಅವರು ತಮ್ಮ ಬರಹಗಳಲ್ಲಿ ಅಕ್ಬರ್ನ ಕೂಡ ಯಾವ ರೀತಿಯಾಗಿ ಧರ್ಮದ ಬಗ್ಗೆ ವಿಷಯ ಚರ್ಚಿಸಿದರು ಅದರ ಬಗ್ಗೆ ಉಲ್ಲೇಖಿಸಿದ್ದಾರೆ ಹೀಗೆ ಈ ಕ್ರೈಸ್ತ ಪ್ರಚಾರಕರು ಏನು ಬರ್ತಾಯಿದ್ದರು ಇವರಿಗೆ ಅಂತ ಹೇಳಿ ಕರೀತಾರೆ ಯಾಕಂದರೆ ಇವರು ಯೇಸು ಸಂಘದವರು ಅವರನ್ನು ಇಲ್ಲೇ ಯೇಸು ಸಂಘದ ಸದಸ್ಯರಿಗೆ ಜೆಸುವಿಸ್ಟ್ಸ್ ಅಂತ ಹೇಳ್ತಾರೆ ಜೆಸುವಿಸ್ಟ್ ಯರ್ ಫಾದರ್ ಮಾನ್ಸೆಟ್ರೈಟ್ ಹಾಗೆ ಫಾದರ್ ಡೇನಿಯಲ್ ಬಾರ್ಥೋಲಿ ಕೂಡ ಅವರ ನಂತರ ಬಂದದ್ದು ಈ ಇಬ್ಬರು ಕ್ರೈಸ್ತ ಪ್ರಚಾರಕರು ಅಕ್ಬರ್ನ ಆಸ್ಥಾನಕ್ಕೆ ಭೇಟಿ ನೀಡಿದ್ದು ದೇ ಹ್ಯಾಡ್ ವಿಸಿಟೆಡ್ ಅಕ್ಬರ್ ಕೋರ್ಟ್ ಆ್ಯಂಡ್ ಇಬಾದತ್ ಖಾನಾ ದೇ ಹ್ಯಾಡ್ ಪಾರ್ಟಿಸಿಪೇಟೆಡ್ ಇನ್ ಇಬಾದತ್ ಖಾನಾ ಡಿಸ್ಕಷನ್ ಮತ್ತು ಇಬಾದತ್ ಖಾನಾದ ಬಗ್ಗೆ ಯಾವ ರೀತಿಯಾಗಿ ಅಲ್ಲಿ ಧರ್ಮಸಭೆಗಳು ನಡೀತಾ ಇದ್ದು ಅಕ್ಬರ್ನ ಒಂದು ಚರ್ಚೆ ಯಾವ ರೀತಿಯಾಗಿತ್ತು ಅಕ್ಬರ್ ಯಾವ ರೀತಿಯಾಗಿ ವಿಷಯಗಳನ್ನು ತಿಳಿದುಕೊಳ್ಳಲು ಪ್ರಯತ್ನ ಮಾಡ್ತಾಯಿದ್ದ ಇದು ಎಲ್ಲವೂ ಅವರ ದಾಖಲೆಯಲ್ಲಿದೆ ಹೀಗಾಗಿ ನಮಗೆ ಇತಿಹಾಸ ಬರೆಯಲು ಸಾಕಷ್ಟು ಈ ಬರಹಗಳು ನಮಗೆ ಸಹಾಯಕವಾಗಿವೆ ಅದರಲ್ಲಿ ಮೊದಲೇದ್ದು ಇದು ಫಾದರ್ ಮಾನ್ಸಿಟ್ರೇಟ್ ನಂತರ ಹದಿನಾರುನೂರ ಎಂಟು ಅಕ್ಬರನ ನಂತರ ಅಧಿಕಾರಕ್ಕೆ ಬಂದದ್ದು ಅಲ್ಲೇ ನೂರುದ್ದೀನ್ ಆಗಿದ್ದ ನೂರುದ್ದೀನ್ ಜಹಾಂಗೀರ್ ಜಹಾಂಗೀರನ ಮೊದಲನೇ ಹೆಸರು ನಿಮಗೆ ಗೊತ್ತಿದ್ದಾಗೆ ಸಲೀಂ ಆಗಿದೆ ಹಿಸ್ ಅರ್ಲಿ ನೇಮ್ ಇಸ್ ಸಲೀಂ ನಂತರ ಅವನು ಜಹಾಂಗೀರ್ ಹೇಳಿ ಬಿರದನ್ನು ತೆಗೆದುಕೊಳ್ತಾನೆ ಜಹಾಂಗೀರ್ ಜಹಾ ಅಂದರೆ ವಿಶ್ವ ಗಿರ್ ಅಂದರೆ ರಾಜ ವಿಶ್ವ ರಾಜ ಅಂಥೇಳಿ ಈ ರೀತಿಯಾಗಿ ಹೆಸರನ್ನು ತೆಗೆದುಕೊಂಡಿದ್ದು ನೂರ ಐದರಲ್ಲಿ ಅಕ್ಬರನ ಮರಣದ ನಂತರ ಸಲೀಂ ಜಹಾಂಗೀರ್ ಎಂಬ ಹೆಸರಿನಿಂದ ಅಧಿಕಾರಕ್ಕೆ ಬಂದದ್ದು ನೂರ ಐದರಿಂದ ನೂರ ಇಪ್ಪತ್ತೇಳರವರೆಗೂ ಜಹಾಂಗೀರನ ಆಳಿಕೆ ಇತ್ತು ಸುಮಾರು ಒಂದು ಇಪ್ಪತ್ತೆರಡು ವರ್ಷ ಕಾಲ ಟ್ವೆಂಟಿ ಟೂ ಇಯರ್ಸ್ ಆ ಸಮಯದಲ್ಲಿ ನಾವು ನೋಡ್ತೀವಿ ಜಹಾಂಗೀರನ ಆಸ್ಥಾನಕ್ಕೆ ಭೇಟಿ ನೀಡಿದ ಇಲ್ಲೇ ಪ್ರಮುಖ ಪ್ರವಾಸಿಗರಲ್ಲಿ ಅಂದರೆ ಇಂಗ್ಲೆಂಡದ ಪ್ರವಾಸಿಗರಾಗಿದ್ದಾರೆ ಮೇನ್ಲಿ ಇಟ್ ವಾಸ್ ದ ಇಂಗ್ಲೆಂಡ್ ಹಿಯರ್ ದಿ ಟ್ರಾವೆಲರ್ಸ್ ಇಂಗ್ಲೆಂಡ್ ಅಂಬಾಸಿಟರ್ಸ್ ಹಿಯರ್ ವಿಸಿಟೆಡ್ ದ ಕೋರ್ಟ್ ಆಫ್ ಅಕ್ಬರ್ ದ ದ ಕೋರ್ಟ್ ಆಫ್ ಜಹಾಂಗೀರ್ ಜಹಾಂಗೀರ್ನ ಆಸ್ಥಾನಕ್ಕೆ ಅವರು ಈ ಒಂದು ಭೇಟಿಯನ್ನು ಕೊಟ್ಟಿದ್ದಾರೆ ಇಂಗ್ಲೆಂಡದಿಂದ ಇವರು ಆಗಮಿಸಿದ್ದು ದೇ ಮೇನ್ಲಿ ಕೇಮ್ ಫ್ರಮ್ ಇಂಗ್ಲೆಂಡ್ ಆಫ್ಟರ್ ಅಕ್ಬರ್ ದೇ ವಿಸಿಟೆಡ್ ಮೇನ್ಲಿ ದಿಸ್ ಹಿಯರ್ ದ ಕೋರ್ಟ್ ಆಫ್ ಜಹಾಂಗೀರ್ ಅಕ್ಬರನ ನಂತರ ಬಂದಂಥ ಜಹಾಂಗೀರನ ಆಸ್ಥಾನಕ್ಕೆ ಭೇಟಿ ಕೊಟ್ಟದ್ದು ಅದು ಹದಿನಾರು ನೂರ ಎರಡು ಸಿಕ್ಸ್ಟೀನ್ ನಾಟ್ ಏಯ್ಟ್ ಹದಿನಾರು ನೂರ ಎಂಟರಲ್ಲಿ ಅಲ್ಲಿ ಜಹಾಂಗೀರನ ಆಸ್ಥಾನಕ್ಕೆ ಬಂದಂಥ ಇಲ್ಲಿ ವಿದೇಶಿಗಳು ಅದರಲ್ಲಿ ಮೊದಲನೇದಾಗಿ ದ ಫಸ್ಟ್ ಒನ್ ಹಿಯರ್ ವಿಲಿಯಮ್ ಹಾಕಿನ್ಸ್ ಅಂತ ಹೇಳಿ ಬರ್ತಾನೆ ವಿಲಿಯಮ್ ಹಾಕಿನ್ಸ್ ಇವನು ಇಂಗ್ಲೆಂಡದ ರಾಯಭಾರಿಯಾಗಿ ಜಹಾಂಗೀರನ ಆಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದಾನೆ

ಜಹಾಂಗೀರನನ್ನು ಅವನು ಭೇಟಿಯಾಗಿದ್ದು ಹಿ ಮೆಟ್ ಜಹಾಂಗೀರ್ ಆ್ಯಂಡ್ ಸ್ಟೇಡ್ ಫಾರ್ ನಿಯರ್ಲಿ ತ್ರೀ ಇಯರ್ಸ್ ಇನ್ ಜಹಾಂಗೀರ್ಸ್ ಕೋರ್ಟ್ ಮೂರು ವರ್ಷ ಕಾಲ ಜಹಾಂಗೀರನ ಆಸ್ಥಾನದಲ್ಲಿದ್ದ ಆದರೆ ಅನುಮತಿ ಪಡೆದುಕೊಳ್ಳಲಾಗಲಿಲ್ಲ ಹಿ ವಾಸ್ ಅನೇಬಲ್ ಟು ಗೆಟ್ ದ ಪರ್ಮಿಷನ್ ಹಿ ಟು ಟ್ರೇಡ್ ಇನ್ ಇಂಡಿಯಾ ಕಾರಣ ಏನಂದರೆ ಜಾಂಗೀರನ ಮೇಲೆ ಬಂದಂಥ ಪೋರ್ತುಗೀಸರ ಒತ್ತಡದಿಂದ ಬಿಕಾಸ್ ಆಫ್ ದ ಹಿ ದ ಪ್ರೆಷರ್ ಇಂಪೋಸ್ಡ್ ಆನ್ ಜಹಾಂಗೀರ್ ಬೈ ದ ಪೋರ್ತುಗೀಸ್ ಹಿ ದ ಬ್ರಿಟಿಷರ್ಸ್ ಕುಡ್ ನಾಟ್ ಗೆಟ್ ದ ಪರ್ಮಿಷನ್ ಟು ಟ್ರೇಡ್ ಇನ್ ಇಂಡಿಯಾ ಭಾರತದಲ್ಲಿ ಅವರಿಗೆ ಆ ಅನುಮತಿ ಸಿಗಲಿಲ್ಲ ನಂತರ ನಾವು ನೋಡ್ತೀವಿ ಅಲ್ಲಿ ನೂರ ಹನ್ನೊಂದು ಹನ್ನೆರಡರಲ್ಲಿ ನಡೆದಂಥ ಒಂದು ಯುದ್ಧದಲ್ಲಿ ಇದನ್ನು ಸ್ವಾಲಿ ಅಥವಾ ಸೂರತ್ ಕದನ ಅಂಥೇಳಿ ಈ ಒಂದು ಕದ ಇಲ್ಲೇ ಕರೆಯದಲಾಗಿದೆ ಅಲ್ಲಿ ನೌಕಾಧಿಪತಿಯಾದಂಥ ಮಿಡಲ್ಟನ್ ಇವನು ಪೋರ್ಚುಗೀಸರನ್ನು ಸೋಲಿಸಿ ನಂತರ ನೂರ ಹನ್ನೆರಡರಲ್ಲಿ ಜಹಾಂಗೀರನಿಂದ ವ್ಯಾಪಾರ ಕೇಂದ್ರ ಸ್ಥಾಪನೆ ಮಾಡುವ ಅನುಮತಿಯನ್ನು ಪಡೆದುಕೊಳ್ತಾನೆ ದ್ಯಾಟ್ ಈಸ್ ದ ಲೇಟರ್ ಹಿಸ್ಟ್ರಿ ಆದರೆ ವಿಲಿಯಂ ಹಾಕಿನ್ಸ್ ಮೂರು ವರ್ಷ ಇದ್ದರೂ ಕೂಡ ಈ ಅನುಮತಿ ಪಡೆದುಕೊಳ್ಳಲು ಆಗಲಿಲ್ಲ ಅವನ ದಾಖಲೆಯಲ್ಲಿ ಅವನ ಭಾರತಕ್ಕೆ ಭೇಟಿ ನೀಡಿದಂಥ ಆ ಮೂರು ವರ್ಷದ ಅವನ ಆದಂಥ ಅನುಭವಗಳನ್ನು ಅವನು ತನ್ನ ದಾಖಲೆಯಲ್ಲಿ ಹೇಳಿದ್ದಾನೆ ದ್ಯಾಟ್ ಈಸ್ ವಾಟ್ ಹಿ ಹ್ಯಾಸ್ ರಿಟನ್ ಇನ್ ಹಿಸ್ ಬುಕ್ ಮೇನ್ಲಿ ದ ರೈಟಿಂಗ್ಸ್ ಆಫ್ ವಿಲಿಯಂ ಹಾಕಿನ್ಸ್ ವಿಲಿಯಂ ಹಾಕಿನ್ಸನ ಬರಹಗಳಲ್ಲಿ ನಾವು ನೋಡ್ತೀವಿ ಈ ದಾಖಲೆಯನ್ನು ನೋಡ್ತೀವಿ ಮೂರು ವರ್ಷ ಅವನ ಮೊಘಲ ಆಸ್ಥಾನದಲ್ಲಿದ್ದದ್ದು ಹಿ ಹ್ಯಾಡ್ ಸ್ಟೇಡ್ ಇನ್ ಮೊಘಲ್ ಕೋರ್ಟ್ ಫಾರ್ ತ್ರೀ ಇಯರ್ಸ್ ಸೊ ಹಿಸ್ ಎಕ್ಸ್ಪೀರಿಯೆನ್ಸಸ್ ಆರ್ ನರೇಟೆಡ್ ಇಯರ್ ಅವನ ಅನುಭವಗಳನ್ನು ಇದರಲ್ಲಿ ಹೇಳಿದ್ದಾನೆ ಇವನ ನಂತರ ಈಗಾಗಲೇ ಹದಿನಾರುನೂರ ಹನ್ನೆರಡು ಹದಿಮೂರರಲ್ಲಿ ಅನುಮತಿ ದೊರಕಿದ್ದು ಮತ್ತು ಬ್ರಿಟಿಷರು ತಮ್ಮ ಇಲ್ಲಿ ಭಾರತದಲ್ಲಿ ಮೊದಲನೇ ಕೇಂದ್ರ ಸ್ಥಾಪನೆಯಾಗಿದ್ದು ಅಂದರೆ ಸೂರತ್ತದಲ್ಲಿ ಇಟ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ಸೂರತ್ ಜಹಾಂಗೀರ್ನ ಅನುಮತಿಯ ನಂತರ ಸೂರತ್ತದಲ್ಲಿ ಅದು ಆಗಿದ್ದು ಮುಂದೆ ಹದಿನಾರುನೂರ ಹದಿನೈದರಲ್ಲಿ ಸಿಕ್ಸ್ಟೀನ್ ಫಿಫ್ಟೀನ್ ವಿ ಹ್ಯಾವ್ ಅನದರ್ ಅಂಬ್ಯಾಸಿಟರ್ ಇನ್ನೊಬ್ಬ ರಾಯಭಾರಿ ಬಂದದ್ದು ಅದು ಸರ್ ಥಾಮಸ್ ರೋ ಆಗಿದ್ದರು ಥರ್ ಸರ್ ಥಾಮಸ್ ರೋ ಆಲ್ಸೋ ಕೇಮ್ ಫ್ರಾಮ್ ದ ಕೋರ್ಟ್ ಆಫ್ ಜೇಮ್ಸ್ ದ ಫಸ್ಟ್ ಒಂದನೇ ಜೇಮ್ಸನ ಆಸ್ಥಾನದಿಂದಲೇ ಅವರು ಕೂಡ ಆಗಮಿಸಿದ್ದು ಜಹಾಂಗೀರನ ಆಸ್ಥಾನಕ್ಕೆ ಈ ಒಂದು ಬಂದದ್ದು ಹೀ ಕೇಮ್ ಟು ದ ಕೋರ್ಟ್ ಆಫ್ ಜಹಾಂಗೀರ್ ಇಲ್ಲಿ ಸರ್ ಥಾಮಸ್ ರೋದ ಉದ್ದೇಶ ಏನಿತ್ತು ಅಂದರೆ ಈಗಾಗಲೇ ಸುರತ್ತದಲ್ಲಿ ಅವರ ವ್ಯಾಪಾರ ನಡೆಸುವ ಅವಕಾಶ ಇತ್ತು ವ್ಯಾಪಾರ ಕೇಂದ್ರ ಇತ್ತು ಅಲ್ಲಿ ಸೂರತ್ದಲ್ಲಿ ಆದರೆ ಇಡೀ ಮೊಘಲ ರಾಜ್ಯದಲ್ಲಿ ವ್ಯಾಪಾರ ನಡೆಸುವುದಾಗಿತ್ತು ಹೀ ವಾಂಟೆಡ್ ದ್ಯಾಟ್ ಟು ಎಕ್ಸ್ಪಾಂಡ್ ದ ಟ್ರೇಡ್ ಆ್ಯಕ್ಟಿವಿಟೀಸ್ ಇನ್ ದ ಮೊಘಲ್ ಎಂಪಯರ್ ಆ ಅನುಮತಿ ಪಡೆದುಕೊಳ್ಳಲು ಸರ್ ಥಾಮಸ್ ರೋ ಅವರು ಆಗಮಿಸಿದ್ದು ಸುಮಾರು ಒಂದು ಎರಡು ವರ್ಷ ಕಾಲ ಅವರು ಅಲ್ಲಿ ವಾಸವಾಗಿದ್ದರು ಹಿ ಸ್ಟೇಡ್ ಇನ್ ದ ಮೊಘಲ್ ಕೋರ್ಟ್ ಫಾರ್ ಟೂ ಇಯರ್ಸ್ ಹದಿನಾರುನೂರ ಹದಿನೇಳು ಇಲ್ಲೇ ಆ ಅನುಮತಿ ದೊರಕಿದ್ದು ಸಿಕ್ಸ್ಟೀನ್ ಸೆವೆಂಟೀನ್ ದ ಪರ್ಮಿಷನ್ ವಾಸ್ ಗ್ರಾಂಟೆಡ್ ಮುಂದೆ ನಾವು ನೋಡ್ತೀವಿ ಬ್ರಿಟಿಷರು ಅಹಮದಾಬಾದ್ ಬರೋಡಾ ಆಗ್ರಾ ಬಂಗಾಲ್ ಇಲ್ಲೆಲ್ಲ ತಮ್ಮ ವ್ಯಾಪಾರ ಕೇಂದ್ರಗಳನ್ನು ಸ್ಥಾಪನೆ ಮಾಡಿದ್ದು ಜಹಾಂಗೀರ್ ಅವರಿಗೆ ಈ ಒಂದು ಅನುಮತಿ ಕೊಟ್ಟದ್ದು ನೂರ ಹದಿನೇಳರಲ್ಲಿ ಹೀಗಾಗಿ ಥಾಮಸ್ ರೋ ಇವರು ಆಗಮಿಸಿದ್ದು ನೂರ ಹದಿನೈದರಲ್ಲಿ ನೂರ ಹದಿನೇಳರಲ್ಲಿ ಅನುಮತಿ ಪಡೆದುಕೊಂಡಿತ್ತು ಮುಂದೆ ಅವರು ಹಿಂತಿರುಗಿದ ನಂತರ ಇಂಗ್ಲೆಂಡಕ್ಕೆ ಅವರ ದಾಖಲೆಯನ್ನು ಈ ಒಂದು ನಾವು ನೋಡ್ತೀವಿ ದ ಎಂಬೆಸಿ ಆಫ್ ಸರ್ ಥಾಮಸ್ ರೋ ಟು ದ ಕೋರ್ಟ್ ಆಫ್ ದ ಗ್ರೇಟ್ ಮೊಘಲ್ಸ್ ಆ ಒಂದು ಮೊಘಲ ಆಸ್ಥಾನಕ್ಕೆ ಭೇಟಿ ಕೊಟ್ಟಂಥ ರಾಯಭಾರಿಯಾದ ಥಾಮಸ್ ರೋನ ಈ ಒಂದು ವಿಚಾರಗಳು ಅವನ ಅನುಭವಗಳು ಅವನ ಇಲ್ಲೇ ಕೆಲವು ಹೇಳಿಕೆಗಳು ಇವೆಲ್ಲ ಈ ಕೃತಿಯಲ್ಲಿ ಇಲ್ಲಿ ಸಂಗ್ರಹವಾಗಿದೆ ದಿಸ್ ಹ್ಯಾಸ್ ಬಿನ್ ಕಲೆಕ್ಟೆಡ್ ಇನ್ ದಿಸ್ ಬುಕ್ ದ ರೈಟಿಂಗ್ಸ್ ಆಫ್ ಥಾಮಸ್ ರೋ ಅದರಲ್ಲಿ ಥಾಮಸ್ ರೋದ ಒಂದು ಉಲ್ಲೇಖನೆ ಬರ್ತದೆ ಥಾಮಸ್ರು ಅವನು ಭಾರತಕ್ಕೆ ಆಗಮಿಸಬೇಕಾದರೆ ಜಹಾಂಗೀರನಿಗೆ ಇಂಗ್ಲೆಂಡದಿಂದ ತಂದಂಥ ಈ ಒಂದು ಬಹುಮಾನ ಕಾಣಿಕೆ ಅಂದರೆ ಏನಂದರೆ ವರ್ಣಚಿತ್ರಗಳಾಗಿತ್ತು ದ ಪೇಂಟಿಂಗ್ಸ್ ವೆರ್ ದ ಪ್ರೆಸೆಂಟ್ಸ್ ಗಿಫ್ಟ್ಸ್ ಹಿ ಬ್ರಾಟ್ ಫ್ರಮ್ ಇಂಗ್ಲೆಂಡ್ ಫಾರ್ ಜಹಾಂಗೀರ್ ಬಿಕಾಸ್ ಜಹಾಂಗೀರ್ ವಾಸ್ ವೆರಿ ಮಚ್ ಇಂಟ್ರೆಸ್ಟೆಡ್ ಇನ್ ದ ಪೇಂಟಿಂಗ್ ವರ್ಣಚಿತ್ರದಲ್ಲಿ ಸಾಕಷ್ಟು ಆಸಕ್ತಿ ಇತ್ತು ಹೀಗಾಗಿ ಅವನ ಮನಸ್ಸನ್ನು ಒಲಿಸಲು ಆ ವರ್ಣಚಿತ್ರಗಳನ್ನು ಅವನು ಇಲ್ಲೇ ಕಾಣಿಕೆಯಾಗಿ ತಂದಿದ್ದನು ಥಾಮಸ್ರು ಆ ದಾಖಲೆಯಲ್ಲಿ ನಮಗೆ ಅದರದ್ದು ಉಲ್ಲೇಖನೆ ಸಿಗ್ತದೆ ಹೀಗೆ ಥಾಮಸ್ರು ಇವನು ಬ್ರಿಟಿಷರ ವ್ಯಾಪಾರವನ್ನು ವಿಸ್ತರಿಸಲು ಇಲ್ಲಿ ಈ ಅನುಮತಿಯನ್ನು ಪಡೆದುಕೊಂಡಿದ್ದು ಮುಂದೆ ಬ್ರಿಟಿಷರ ವ್ಯಾಪಾರ ಅಲ್ಲಿ ವಿಸ್ತಾರವಾಗಿದ್ದು ದಿಸ್ ಇಸ್ ದ ಕೋರ್ಟ್ ಆಫ್ ಜಹಾಂಗೀರ್ ಇದು ಒಂದು ವರ್ಣಚಿತ್ರ ಇದೆ ದಿಸ್ ಇಸ್ ಎ ಪೇಂಟಿಂಗ್ ಆ್ಯಕ್ಚುಲಿ ಇದು ವರ್ಣಚಿತ್ರವಾಗಿದೆ ಸರ್ ಥಾಮಸ್ ರೋ ಅಲ್ಲಿ ಒಂದು ಪತ್ರವನ್ನು ಕೊಟ್ಟಿದ್ದಾನೆ ಅಕ್ಬರ್ ಈ ಜಹಾಂಗೀರ್ ಆ ಒಂದು ಪತ್ರವನ್ನು ಇಲ್ಲಿ ಓದಲು ಆದೇಶ ನೀಡಿದ್ದಾನೆ ಸೊ ಜಹಾಂಗೀರ್ ಹ್ಯಾಡ್ ಆಸ್ಕಡ್ ಟು ರೀಡ್ ದ್ಯಾಟ್ ಲೆಟರ್ ಫ್ರಾಮ್ ವಿಚ್ ವಾಸ್ ಫ್ರಾಮ್ ದ ಹಿಯರ್ ಜೇಮ್ಸ್ ದ ಫಸ್ಟ್ ಇಂಗ್ಲೆಂಡದ ಅರಸ ಇದು ಅಲ್ಲಿ ಬರುವಂಥ ಒಂದು ಸನ್ನಿವೇಶ ಇದು ವರ್ಣಚಿತ್ರವಾಗಿದೆ ಇದು ಆ್ಯಕ್ಚುಲಿ ದಿಸ್ ಈಸ್ ಎ ಪೇಂಟಿಂಗ್ ಸೊ ದ್ಯಾಟ್ ಈಸ್ ದ ಫೋಟೋಗ್ರಾಫ್ ಆಫ್ ದ ಪೇಂಟಿಂಗ್ ಸರ್ ಥಾಮಸ್ ರೋ ಅವರ ಬರಹಗಳ ಸಂಗ್ರಹವಾಗಿದ್ದು ಈ ಒಂದು ಕೃತಿಯಲ್ಲಿ ಹೀಗೆ ಈ ರೀತಿಯಾಗಿ ನಮಗೆ ಆ ಒಂದು ವಿಷಯ ತಿಳಿದುಕೊಳ್ಳಲು ಸಾಕಷ್ಟು ಇಲ್ಲೇ ಈ ಒಂದು ಅನುಕೂಲವಾಗಿದೆ ಮುಂದೆ ಹದಿನಾರುನೂರ ಮೂವತ್ತು ಜಹಾಂಗೀರನ ನಂತರ ಅಧಿಕಾರಕ್ಕೆ ಬಂದದ್ದು ಅಲ್ಲೇ ಶಹಜಾನ್ ಆಗಿದ್ದಾನೆ ಹದಿನಾರುನೂರ ಇಪ್ಪತ್ತೆಂಟರಲ್ಲಿ ಶಹಜಾನ್ ಇವನ ಮೊದಲನೇ ಹೆಸರು ರಾಜ್ಕುಮಾರ್ನಾದ ಖುರ್ರಮ್ ಆಗಿತ್ತು ಅವನ ಅಧಿಕಾರಕ್ಕೆ ಬಂದದ್ದು ಹದಿನಾರುನೂರ ಇಪ್ಪತ್ತೆಂಟು ಮುಂದೆ ಹದಿನಾರುನೂರ ಐವತ್ತೇಳರವರೆಗೂ ಅವನು ರಾಜ್ಯ ಭಾರ ಮಾಡಿದ ಸುಮಾರು ಮೂವತ್ತು ವರ್ಷ ಕಾಲ ಇವನ ಕಾಲದಲ್ಲಿ ಬಂದಂಥ ಈ ಒಂದು ಪ್ರವಾಸಿಗರನ್ನಲ್ಲಿ ನಾವು ನೋಡ್ತೀವಿ ಅದರಲ್ಲಿ ಪೀಟರ್ ಮುಂಡೆ ಇಂಗ್ಲೆಂಡದಿಂದ ಬಂದದ್ದು ಫ್ರಮ್ ಇಂಗ್ಲೆಂಡ್ ವಿ ಹ್ಯಾವ್ ಪೀಟರ್ ಮುಂಡೆ ಹಿಯರ್ ದ ಮರ್ಚೆಂಟ್ ಅಡ್ವೆಂಚರ್ ಪೀಟರ್ ಮುಂಡೆ ದ ಮರ್ಚೆಂಟ್ ಅಡ್ವೆಂಚರ್ ಅವರ ಕೃತಿಯಾಗಿದೆ ಇದರಲ್ಲಿ ಮುಖ್ಯವಾಗಿ ಅವನು ವ್ಯಾಪಾರಿಯಾಗಿದ್ದಾನೆ ಹಿ ವಾಸ್ ಎ ಟ್ರೇಡರ್ ವ್ಯಾಪಾರಿಯಾಗಿದ್ದಾನೆ ಅವನು ಇಲ್ಲೇ ಭಾರತಕ್ಕೆ ಬಂದದ್ದು ಮೊಘಲ ರಾಜ್ಯವನ್ನು ಸುತ್ತಿದ್ದು ಅದರಲ್ಲಿ ಆದಂಥ ಅವನಿಗೆ ಅನುಭವಗಳೇನಿವೆ ಅವನು ತನ್ನ ಕೃತಿಯಲ್ಲಿ ಹೇಳ್ತಾನೆ ಹೀ ಸ್ಪೀಕ್ಸ್ ಅಬೌಟ್ ಹೀಸ್ ಮೇನ್ಲಿ ದ ಥಿಂಗ್ಸ್ ವಾಟ್ ಹಿ ಎಕ್ಸ್ಪೀರಿಯನ್ಸಸ್ ಇನ್ ದ ಮೊಘಲ್ ಎಂಪೈಯರ್ ದ್ಯಾಟ್ ಹಿ ಹ್ಯಾಸ್ ರಿಫ್ಲೆಕ್ಟೆಡ್ ಹೀಯರ್ ದ ಪೀಟರ್ ಮುಂಡೆ ದ ಮರ್ಚೆಂಟ್ ಅಡ್ವೆಂಚರ್ ಅವನು ಒಬ್ಬ ವ್ಯಾಪಾರಿಯಾಗಿ ಅವನ ಮಾಡಿದಂಥ ಅನುಭವಗಳೇನಿವೆ ಅದನ್ನೆಲ್ಲ ಈ ಒಂದು ತನ್ನ ದಾಖಲೆಯಲ್ಲಿ ಬರೆದಿದ್ದಾನೆ ಇದು ಕೂಡ ಮೊಘಲರ ಚರಿತ್ರೆ ತಿಳಿದುಕೊಳ್ಳಲು ನಮಗೆ ಬಹಳ ಸಹಾಯಕವಾಗಿದೆ ದಿಸ್ ಬುಕ್ ಈಸ್ ವೆರಿ ಹೆಲ್ಪ್ಫುಲ್ ಟು ನೋ ಅಬೌಟ್ ದ ಮೊಘಲ್ ಹಿಸ್ಟ್ರಿ ದರ್ ಅದರಲ್ಲೂ ಮುಖ್ಯವಾಗಿ ಶಹಜಾನನ ಕಾಲದಲ್ಲಿ ಮೋಸ್ಟ್ ಇನ್ ದ ಶಹಜಾನ್ ಸ್ಪಿರಿಟ್ ನಂತರ ನಾವು ನೋಡ್ತೀವಿ ಟ್ರಾವಿನಿಯರ್ ಫ್ರಾನ್ಸದ ಪ್ರವಾಸಿಗರು ಹದಿನಾರುನೂರ ಮೂವತ್ತರಿಂದ ನೂರ ಅರವತ್ತೆಂಟು ಸುಮಾರು ಒಂದು ಮೂವತ್ತೆಂಟು ವರ್ಷದಲ್ಲಿ ಆರು ಬಾರಿ ಅವನು ಭಾರತಕ್ಕೆ ಭೇಟಿ ಕೊಟ್ಟಿದ್ದಾನೆ ಹಿ ಹ್ಯಾಸ್ ವಿಸಿಟೆಡ್ ಇಂಡಿಯಾ ಸಿಕ್ಸ್ ಟೈಮ್ಸ್ ಆನ್ ಹಿಸ್ ಓನ್ ಎಕ್ಸ್ಪೆನ್ಸಸ್ ಅವರಿಗೆ ಯಾರು ಈ ಒಂದು ಭಾರತಕ್ಕೆ ಹೋಗಲು ಅವರಿಗೆ ಈ ಒಂದು ಹಣ ಸಹಾಯವನ್ನು ಮಾಡಲಿಲ್ಲ ಸ್ವಂತ ಖರ್ಚಿನಲ್ಲಿ ಆರು ಬಾರಿ ಅವನು ಭಾರತಕ್ಕೆ ಭೇಟಿ ಕೊಟ್ಟಿದ್ದಾನೆ ಟ್ರೆವಿನಿಯರ್ ಫ್ರಾನ್ಸದ ಇಲೇ ಪ್ರವಾಸಿಗನಾಗಿದ್ದಾನೆ ಮೇನ್ಲಿ ಹಿಸ್ ಪ್ರೊಫೆಷನ್ ವಾಸ್ ಹಿ ವಾಸ್ ಎ ಡೈಮಂಡ್ ಮರ್ಚೆಂಟ್ ಒಬ್ಬ ವಜ್ರದ ವ್ಯಾಪಾರಿಯಾಗಿದ್ದ ಟ್ರೆವಿನಿಯರ್ ಜೀನ್ ಬ್ಯಾಪ್ಟಿಸ್ಟ್ ಟ್ರಾವಿನಿಯರ್ ಅಂತ ಹೇಳಿ ಬರ್ತಾನೆ ಅವನು ಒಬ್ಬ ವಜ್ರದ ವ್ಯಾಪಾರಿಯಾಗಿದ್ದ ಹಿ ವಾಸ್ ಎ ಡೈಮಂಡ್ ಮರ್ಚೆಂಟ್ ಭಾರತದಲ್ಲಿ ವಜ್ರದ ಗಣಿಗಳು ಎಲ್ಲೆಲ್ಲಿವೆ ಅಲ್ಲಿ ಅವನು ಭೇಟಿ ಕೊಡೋದು ಅವನ ಉದ್ದೇಶವಾಗಿತ್ತು ಹೀ ವಾಂಟೆಡ್ ಟು ವಿಸಿಟ್ ದ ಡೈಮಂಡ್ ಮೈನ್ಸ್ ಆಫ್ ಇಂಡಿಯಾ ಅಲ್ಲಿ ಭಾರತಕ್ಕೆ ಆರು ಬಾರಿ ಭೇಟಿ ಕೊಟ್ಟ ನಂತರ ಅವನು ಬರೆದಂಥ ಇಲ್ಲಿ ದಾಖಲೆ ದ ಟ್ರಾವೆಲ್ಸ್ ಇನ್ ಇಂಡಿಯಾ ಅಂತ ಹೇಳಿ ದಟ್ ಈಸ್ ಅ ಒರಿಜಿನಲಿ ರಿಟನ್ ಇನ್ ಮೇನ್ಲಿ ಫ್ರೆಂಚ್ ಲ್ಯಾಂಗ್ವೇಜ್ ದೆನ್ ಟ್ರಾನ್ಸ್ಲೇಟೆಡ್ ಇಂಗ್ಲೀಷ್ ಟ್ರಾವೆಲ್ಸ್ ಇನ್ ಇಂಡಿಯಾ ಭಾರತದಲ್ಲಿ ಅವನ ಕೈಗೊಂಡಂಥ ಪ್ರವಾಸಗಳು ಆ ಸಮಯದಲ್ಲಿ ಸಾಕಷ್ಟು ಸ್ಥಳಗಳನ್ನು ಭೇಟಿ ಕೊಟ್ಟಿದ್ದ ಮೊದಲಿಗೆ ಮೊಘಲರ ಬಳಿ ಇದ್ದಂಥ ಆ ಒಂದು ವಜ್ರ ವೈಡೂರ್ಯದ ಬಗ್ಗೆ ವಿವರಣೆ ಮಾಡಿದ್ದಾನೆ ಹಿ ಹ್ಯಾಸ್ ಗಿವನ್ ಹಿಯರ್ ದ ಡಿಸ್ಕ್ರಿಪ್ಷನ್ ಅಬೌಟ್ ದ ಡೈಮಂಡ್ಸ್ ಪ್ರೆಸೆಂಟ್ ಇನ್ ದ ಮೊಘಲ್ ಟ್ರೆಜರಿ ಅದರ ಬಗ್ಗೆ ಉಲ್ಲೇಖನೆ ಮಾಡ್ತಾನೆ ನಂತರ ಬೇರೆ ಬೇರೆ ಸ್ಥಳಕ್ಕೆ ಭೇಟಿ ಕೊಟ್ಟದ್ದು ಸೊ ಹಿ ವಿಸಿಟೆಡ್ ಮೆನಿ ಅದರ್ ಪ್ಲೇಸಸ್ ಪರ್ಟಿಕ್ಯುಲರ್ಲಿ ಹಿ ಹ್ಯಾಸ್ ಗಿವನ್ ದ ಇನ್ಫಾರ್ಮೇಷನ್ ಅಬೌಟ್ ದ ಗೋಲ್ಕೊಂಡ ಗೋಲ್ಕೊಂಡದ ಬಗ್ಗೆ ಸಾಕಷ್ಟು ಈ ಒಂದು ಹೇಳಿಕೆ ಕೊಟ್ಟಿದ್ದಾನೆ ಹಿ ಹ್ಯಾಸ್ ಗಿವನ್ ದ ಇನ್ಫಾರ್ಮೇಷನ್ ಅಬೌಟ್ ಗೋಲ್ಕೊಂಡ ಗೋಲ್ಕೊಂಡ ವಾಸ್ ಎ ಡೈಮಂಡ್ ಮೈನ್ ಎರ್ ಡ್ಯೂರಿಂಗ್ ದ ಟೈಮ್ ಆಫ್ ಮೊಘಲ್ಸ್ ಮೊಘಲರ ಕಾಲದಲ್ಲಿ ಕೂಡ ಅದು ಒಂದು ವಜ್ರದ ಗಣಿಯಾಗಿತ್ತು ಗೋಲ್ಕೊಂಡ ಇದೇ ಗಣಿಯಲ್ಲಿ ನಮಗೆ ಹಿಂದೆ ನಾವು ನೋಡ್ತೀವಿ ಹದಿಮೂರನೇ ಶತಮಾನದಲ್ಲಿ ಇಟ್ ವಾಸ್ ಇನ್ ಥರ್ಟೀನ್ತ್ ಸೆಂಚುರಿ ವಿ ಹ್ಯಾವ್ ಫೌಂಡ್ ದ ಕೊಹಿನೂರು ಡೈಮಂಡ್ ಆ ಕೊಹಿನೂರು ವಜ್ರ ಈ ಗಣಿಯಲ್ಲೇ ಸಿಕ್ಕದ್ದು ಗುಂಟೂರು ಗೋಲ್ಕೊಂಡ ಗಣಿಗಳಲ್ಲೇ ಸಿಕ್ಕದ್ದು ಅದು ಮೊಘಲರ ಬಳಿ ಇದ್ದದ್ದು ಇಲ್ಲೇ ಟ್ರಾವಿನಿಯರ್ ಗಮನಿಸಿದ್ದನು ಟ್ರಾವಿನಿಯರ್ ಹ್ಯಾಡ್ ಸೀನ್ ದಿಸ್ ಡೈಮಂಡ್ ಯಾರ್ ವಿಚ್ ವಾಸ್ ಇನ್ ದ ಮೊಘಲ್ ಟ್ರೆಜರ್ಸ್ ಅದು ಗೋಲ್ಕೊಂಡದಿಂದ ಸಿಕ್ಕಿದ್ದು ಗೋಲ್ಕೊಂಡಕ್ಕೆ ಕೂಡ ಅವನು ಭೇಟಿ ಕೊಟ್ಟು ಗೋಲ್ಕೊಂಡದ ಬಗ್ಗೆ ಕೂಡ ಇಲ್ಲೇ ಉಲ್ಲೇಖನೆ ಮಾಡಿದ್ದಾನೆ ದ ಡೈಮಂಡ್ ಮರ್ಚೆಂಟ್ ಹೂ ವಿಸಿಟೆಡ್ ಡ್ಯೂರಿಂಗ್ ದ ಟೈಮ್ ಆಫ್ ಅವರು ಬಂದದ್ದು ಶಹಜಾನನ ಕಾಲದಲ್ಲಿ ಹಾಗೂ ಔರಂಗಜೇಬನ ಕಾಲದಲ್ಲಿ ಬಿಕಾಸ್ ವಿ ಫೈಂಡ್ ಸಿಕ್ಸ್ಟೀನ್ ಫಿಫ್ಟಿ ಸೆವೆನ್ ಹದಿನಾರುನೂರ ಐವತ್ತ ಏಳರಲ್ಲಿ ಶಹಾಜನ ಆಳಿಕೆ ಮುಗಿದದ್ದು ಹದಿನಾರುನೂರ ಐವತ್ತೆಂಟು ಆ ಉತ್ತರಾಧಿಕಾರಿ ಯುದ್ಧ ನಡೆದು ಮುಂದೆ ಔರಂಗಜೇಬ್ ಅಧಿಕಾರಕ್ಕೆ ಬಂದದ್ದು ಅಲ್ಲಿ ಹದಿನಾರುನೂರ ಅರವತ್ತೆಂಟರಲ್ಲಿ ಕೂಡ ಅವನು ಆಗಮಿಸ್ತಾನೆ ಟ್ರಾವೆನ್ ಆಗ ಔರಂಗಜೇಬ್ ಅಲ್ಲಿ ದೊರೆಯಾಗಿರ್ತಾನೆ ಸೊ ಹಿ ಹ್ಯಾಸ್ ವಿಸಿಟೆಡ್ ಡ್ಯೂರಿಂಗ್ ದ ಟೈಮ್ ಆಫ್ ಶಹಾಜಾನ್ ಆ್ಯಸ್ ವೆಲ್ ಆ್ಯಸ್ ಆಸ್ ಔರಂಗೇಬ್ ಸಿಕ್ಸ್ ಟೈಮ್ಸ್ ಆರು ಬಾರಿ ಅವರು ಭೇಟಿ ಕೊಟ್ಟಿದ್ದಾರೆ ಅವನ ದಾಖಲೆ ಟ್ರಾವೆಲ್ಸ್ ಇನ್ ಇಂಡಿಯಾ ಅಂತ ಹೇಳಿ ಬರ್ತದೆ ಹಾಗೆ ಇನ್ನೊಬ್ಬ ಇಲೆ ಫ್ರಾನ್ಸದಿಂದ ಬಂದಂಥ ವೈದ್ಯ ಹಿ ವಾಸ್ ಎ ಫಿಸಿಷಿಯನ್ ಹೂ ವಿಸಿಟೆಡ್ ಇಂಡಿಯಾ ಇನ್ ಸಿಕ್ಸ್ಟೀನ್ ಏಯ್ಟಿ ಔರಂಗಜೇಬನ ಕಾಲದಲ್ಲಿ ಹಿ ವಾಸ್ ಎ ಫಿಸಿಷಿಯನ್ ಅವನೊಬ್ಬ ವೈದ್ಯನಾಗಿದ್ದನು ಬೈ ನೇಮ್ ಬ್ರೇನಿಯರ್ ಫ್ರಾನ್ಸಸ್ ಬ್ರೇನಿಯರ್ ಅಂತ ಹೇಳಿ ಬರ್ತಾರೆ ನೂರ ಎಂಬತ್ತರಲ್ಲಿ ಒಬ್ಬ ವೈದ್ಯರಾಗಿದ್ದರು ಆ ಸಮಯದಲ್ಲಿ ಬಂದಾಗ ವೆನ್ ಹಿ ಹ್ಯಾಡ್ ವಿಸಿಟೆಡ್ ಮೇನ್ಲಿ ದ ಮೊಘಲ್ ಕೋರ್ಟ್ ಆಗ ಔರಂಗಜೇಬನ ಆಳಿಕೆ ಇತ್ತು ಔರಂಗಜೇಬ್

ಬ್ರೇನಿಯರ್ ಹೂ ಹ್ಯಾಡ್ ಕ್ಯೂವರ್ಡ್ ಹಿಮ್ ಬ್ರೇನಿಯರ್ ಅವ್ರಿಗೆ ಔಷಧ ಕೊಟ್ಟು ಇಲ್ಲಿ ಔರಂಗೇಬನನ್ನು ಗುಣಮುಖವಾಗಿ ಮಾಡಿದ್ದರು ಸೊ ದೆರ್ ವಾಸ್ ಗುಡ್ ರಿಲೇಷನ್ ಹಿಯರ್ ಬಿಟ್ವೀನ್ ಔರಂಗಜೇಬ್ ಆ್ಯಂಡ್ ವಿ ಫೈಂಡ್ ಬ್ರೇನಿಯರ್ ಔರಂಗಜೇಬ್ ಮತ್ತು ಬ್ರೇನಿಯರ್ ನಡುವೆ ಸಾಕಷ್ಟು ಒಳ್ಳೆಯ ಸಂಬಂಧ ಇತ್ತು ಸೊ ಈ ಸ್ಟೇಡ್ ಇನ್ ದ ಮೊಘಲ್ ಕೋರ್ಟ್ ಮೊಘಲ ಆಸ್ಥಾನದಲ್ಲಿ ಅಲ್ಲಿ ವಾಸವಾಗಿದ್ದನು ಸೊ ಬ್ರೇನಿಯರ್ ಲೇಟರ್ ಹಿ ಟ್ರಾವೆಲ್ಡ್ ದ ಮೊಘಲ್ ಎಂಪೈಯರ್ ಮೊಘಲ ಸಾಮ್ರಾಜ್ಯವನ್ನು ಸಂಚರಿಸಿದನು ಆ್ಯಂಡ್ ಹಿ ರೋಟ್ ದ್ಯಾಟ್ ಬುಕ್ ಹಿಯರ್ ದ ಜರ್ನಿ ಆಫ್ ದ ಗ್ರೇಟ್ ಮೊಘಲ್ ಎಂಪೈಯರ್ ದ ಜರ್ನಿ ಆಫ್ ದ ಗ್ರೇಟ್ ಮೊಘಲ್ ಎಂಪಯರ್ ಅಂಥೇಳಿ ಅವರು ಬರೆದಂಥ ಕೃತಿ ಬ್ರೇನಿಯರ್ ವಿಚ್ ಹೆಲ್ಪ್ಸ್ ಅಸ್ ಟು ನೋ ಅಬೌಟ್ ದ ಮೊಗಲ್ಸ್ ಮೊಘಲರ ಬಗ್ಗೆ ಸಾಕಷ್ಟು ಮಾಹಿತಿಗಳು ಇದರಲ್ಲಿ ನಮಗೆ ಸಂಗ್ರಹವಾಗಿವೆ ವಿ ಗೆಟ್ ಅ ಲಾಟ್ ಆಫ್ ಇನ್ಫಾರ್ಮೇಷನ್ ಹಿಯರ್ ಆನ್ ದ ಮೊಗಲ್ಸ್ ಅವರು ವಾಸ್ತುಶಿಲ್ಪವಾಗಿರ್ಬೋದು ಅವರ ಇಲ್ಲೇ ಸಾಮಾಜಿಕ ಜೀವನ ಆಗಿರ್ಬೋದು ಅವರು ಉಡುಪುಗಳಾಗಿರ್ಬೋದು ಇದು ಎಲ್ಲವೂ ಗಮನಿಸಿದ್ದಾನೆ ಬ್ರೇನಿಯರ್ ಮತ್ತು ಅದನ್ನು ತನ್ನ ದಾಖಲೆಯಲ್ಲಿ ಇಲ್ಲಿ ಹೇಳಿದ್ದಾನೆ ಸೊ ಲೈಕ್ ದಿಸ್ ಇನ್ ದ ಮೊಘಲ್ ಪಿರಿಯಡ್ ಮೊಘಲರ ಕಾಲದಲ್ಲಿ ನಾವು ನೋಡ್ತೀವಿ ಹದಿನೈದುನೂರ ಇಪ್ಪತ್ತಾರರಿಂದ ಹಿಡಿದುಕೊಂಡು ಇಲ್ಲೇ ಹದಿನೇಳು ನೂರ ಏಳು ಈ ಸಾಮ್ರಾಜ್ಯ ಯುಗದ ಕಾಲದಲ್ಲಿ ಮುಖ್ಯವಾಗಿ ಇವರು ಆರು ಪ್ರವಾಸಿಗರಾಗಿದ್ದರು ವೆರ್ ದೀಸ್ ಆರ್ ದ ಸಿಕ್ಸ್ ಟ್ರಾವೆಲರ್ಸ್ ದ ಫಾರಿನರ್ಸ್ ಹೂ ಹ್ಯಾಡ್ ವಿಸಿಟೆಡ್ ಅದರಲ್ಲಿ ಮೊದಲನೇದು ಅಕ್ಬರ್ನ ಕಾಲದಲ್ಲಿ ನಂತರ ಜಹಾಂಗೀರ್ ಶಹಜಾನ್ ಮತ್ತು ಔರಂಗಜೇಬನ ಕಾಲದಲ್ಲಿ ಈ ಎಲ್ಲ ವಿದೇಶಿಯರು ಭಾರತಕ್ಕೆ ಈ ಒಂದು ಭೇಟಿ ನೀಡಿದ್ದು ಅವರ ಬರಹಗಳು ಮೊಘಲರ ಚರಿತ್ರೆ ತಿಳಿದುಕೊಳ್ಳಲು ನಮಗೆ ಬಹಳ ಸಹಾಯಕ ಆಗಿದೆ ಇಟ್ ಈಸ್ ಹಿ ಆರ್ ಗಿವಿಂಗ್ ಲಾಟ್ ಆಫ್ ಇನ್ಫಾರ್ಮೇಷನ್ ಅಬೌಟ್ ದ ಮೊಘಲ್ ಹಿಸ್ಟ್ರಿ ಸೊ ಲೈಕ್ ದಿಸ್ ದ ಫಾರಿನ್ ಸೋರ್ಸಸ್ ಅದು ಪ್ರಾಚೀನ ಭಾರತವಾಗಿರ್ಬೋದು ಮಧ್ಯಕಾಲೀನ ಭಾರತವಾಗಿರ್ಬೋದು ಅಥವಾ ಇಲ್ಲೇ ಆಧುನಿಕ ಭಾರತವಾಗಿರ್ಬೋದು ಇವು ಎಲ್ಲವೂ ವಿದೇಶಿ ಬರಹಗಳೇನಿವೆ ಒಂದು ರೀತಿಯಲ್ಲಿ ನಮ್ಮ ಇತಿಹಾಸವನ್ನು ಬರೆಯಲು ಇತಿಹಾಸವನ್ನು ತಿಳಿದುಕೊಳ್ಳಲು ಸಾಕಷ್ಟು ಸಹಾಯಕವಾಗಿದೆ ಇತಿಹಾಸಗಾರರಿಗೆ ದೇ ಆರ್ ಬೀನ್ ದ ಮೇನ್ ಸೋರ್ಸ್ ಫಾರ್ ದ ಸ್ಟಡಿ ಆಫ್ ದ ಇಂಡಿಯನ್ ಹಿಸ್ಟ್ರಿ ದ ಫಾರೆನ್ ಅಕೌಂಟ್ಸ್ ಸೊ ದೀಸ್ ಆರ್ ಸಮ್ ಆಫ್ ದ ಇಂಪಾರ್ಟೆಂಟ್ ಫಾರಿನ್ ಅಕೌಂಟ್ಸ್ ಪರೀಕ್ಷೆ ದೃಷ್ಟಿಯಿಂದ ನೀವು ನೋಡಿಕೊಳ್ಬೇಕು ಅವರು ಯಾರ್ಯಾರ ಕಾಲದಲ್ಲಿ ಬಂದದ್ದು ಒಂದು ಎರಡನೇದು ಯಾವಾಗ ಬಂದದ್ದು ಭಾರತಕ್ಕೆ ಹಾಗೆ ಯಾವ ದೇಶದಿಂದ ಬಂದವರು ಅವರು ಮತ್ತು ಅವರ ವೃತ್ತಿ ಏನಾಗಿತ್ತು ಕೆಲವರದು ವೃತ್ತಿಗಳನ್ನು ಕೇಳಬೋದು ಇದನ್ನು ಹಿಂದೆ ಕೆ ಪಿ ಎಸ್ ಸಿ ಎಕ್ಸಾಮ್ನಲ್ಲಿ ನಿಮಗೆ ಬಂದದ್ದು ಟ್ರಾವೆನಿಯರ್ ಭಾರತಕ್ಕೆ ಆಗಮಿಸಿದ್ದು ಟ್ರಾವೆನಿಯರ್ ವೃತ್ತಿ ಏನಾಗಿತ್ತು ಅವನೊಬ್ಬ ವಜ್ರದ ವ್ಯಾಪಾರಿಯಾಗಿದ್ದ ಇದರ ಪ್ರಶ್ನೆ ಬಂದಿದೆ ಕೆ ಪಿ ಎಸ್ ಸಿ ಪ್ರಿಲಿಮ್ಸ್ನಲ್ಲಿ ಇನ್ ಕೆ ಪಿ ಎಸ್ ಸಿ ಪ್ರಿಲಿಮ್ಸ್ ದಿಸ್ ಕ್ವಶನ್ ಹ್ಯಾಸ್ ಕಮ್ ಆನ್ ಟ್ರಾವೆನಿಯರ್ ಅದಕ್ಕೆ ಅವರ ವೃತ್ತಿಯನ್ನು ಕೂಡ ನೀವು ನೆನಪಿಟ್ಕೋರು ಇಲ್ಲಿ ಬ್ರೇನಿಯರ್ ಅವರ ನಾವು ನೋಡ್ತೀವಿ ಇಲ್ಲಿ ಬಂದದ್ದು ಒಬ್ಬ ವೈದ್ಯರಾಗಿದ್ದರು ಹಾಗೆ ವಿಲಿಯಂ ಹಾಕಿನ್ಸ್ ಮತ್ತು ಥಾಮಸ್ ರೋ ಇವರು ರಾಯಭಾರಿಗಳಾಗಿದ್ದರು ಪೀಟರ್ ಮುಂಡೆ ವಾಸ್ ಎ ಜಸ್ಟ್ ಎ ಮರ್ಚೆಂಟ್ ದರ್ ಹಾಗೆ ಆ್ಯಂಡ್ ಮತ್ತು ಅಲ್ಲಿ ಪ್ರಾರಂಭದಲ್ಲಿ ಬರುವಂಥ ಇಲ್ಲಿ ಯೇಸು ಸಂಘದ ಸದಸ್ಯರಾದರ ಜಸುವೆಸ್ಟ್ ಯಾರು ಮ ಫಾದರ್ ಮಾನ್ಸೆಟ್ರೈಟ್ ಅವರೊಬ್ಬ ಪ್ರಚಾರಕರಾಗಿದ್ದರು ಧರ್ಮ ಪ್ರಚಾರಕರಾಗಿದ್ದರು ಅದಕ್ಕೆ ಅವರ ವೃತ್ತಿ ಏನಾಗಿತ್ತು ಕೂಡ ಅದನ್ನು ಕೂಡ ನೀವು ನೋಡಿಕೊಳ್ಳಬೇಕು ಇಂಥ ಪ್ರಶ್ನೆಗಳನ್ನು ಪರೀಕ್ಷೆಯಲ್ಲಿ ಕೇಳ್ತಾರೆ ದೀಸ್ ಆರ್ ದ ಕ್ವಶನ್ಸ್ ವಿಚ್ ಹ್ಯಾವ್ ಬಿನ್ ಆಸ್ಕ್ಡ್ ಇನ್ ದ ಎಕ್ಸಾಮಿನೇಷನ್ಸ್ ಸೊ ದೀಸ್ ಆರ್ ಸಮ್ ಆಫ್ ದ Foreigners who had visited India and their impressions on India. So, in three videos, I have given you this information which is very helpful for your examination. Do take the use of this and keep encouraging always the education YouTube channel and enrich yourself, enlighten yourself. With these words, I end my session. Yellarigo Namaskar. Please subscribe to our channel and press the bell button for latest educational videos.